ಸ್ನೇಹಿತರೆ, ನಾನು ನಿಮಗೆ ಇವತ್ತು ಪರಿಚಯಿಸ್ತಿರೋದು ಕೆಳದಿ ಸಾಮ್ರಾಜ್ಯದ ಭವ್ಯವಾದ ಮತ್ತು ಸುಂದರವಾದ ಕೋಟೆ ಕವಲೆದುರ್ಗ ಕೋಟೆ. ಈ ಕೋಟೆಯಲ್ಲಿ ಕೆಳದಿ ರಾಣಿ ಚೆನ್ನಮ್ಮ ಶಿವಾಜಿಯ ಮಗ ರಾಜರಾಮನಿಗೆ ಆಶ್ರಯ ನೀಡಿದ್ದಳು. ಕವಲೆದುರ್ಗ ತೀರ್ಥಹಳ್ಳಿ ತಾಲೂಕಿನ ಹಸಿರು ಸಿರಿಯಿಂದ ಸಮೃದ್ಧವಾದ ಮೋಹಕ ತಾಣ. ತೀರ್ಥಹಳ್ಳಿಯಿಂದ 18 ಕಿಲೋಮೀಟರ್ ಹಾಗೂ ಶಿವಮೊಗ್ಗದಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ. ಇದೊಂದು ಪೌರಾಣಿಕ ಮತ್ತು ಐತಿಹಾಸಿಕ ಮಹತ್ವದ ನೈಸರ್ಗಿಕ ಸುಂದರ ತಾಣ. ಇಲ್ಲಿ 9ನೇ ಶತಮಾನದ ಕೋಟೆ ಇದೆ. ಇದು ಕೆಳದಿ ಸಂಸ್ಥಾನದ 4ನೆಯ ಹಾಗೂ ಕೊನೆಯ ರಾಜಧಾನಿಯಾಗಿತ್ತು. ಕೆಳದಿ ಸಂಸ್ಥಾನದ ಅನೇಕ ಐತಿಹ್ಯ ಮತ್ತು ಅಂದಿನ ವಾಸ್ತುಶಿಲ್ಪ, ಕಲೆ ಮತ್ತು ಸಂಸ್ಕೃತಿಗಳಿಗೆ ಈ ಕೋಟೆ ಇಂದೂ ಸಾಕ್ಷಿಯಾಗಿ ನಿಲ್ಲುತ್ತದೆ. ಬೆಳಗ್ಗೆ 8:30ರಿಂದ ಸಂಜೆ 5:30ರ ತನಕ ಕೋಟೆಗೆ ಪ್ರವೇಶ ತೆರೆದಿರುತ್ತದೆ. ಪಾರ್ಕಿಂಗ್ ಪ್ರದೇಶದ ಸಮೀಪವಿರುವ ಚಹಾ ಅಂಗಡಿಯನ್ನು ಹೊರತುಪಡಿಸಿ ಕವಲೆದುರ್ಗದಲ್ಲಿ ಹೆಚ್ಚಿನ ಸೌಲಭ್ಯಗಳು ಲಭ್ಯವಿಲ್ಲ. ನೀರಿನಂತಹ ಅಗತ್ಯ ವಸ್ತುಗಳನ್ನು ನಾವೇ ಒಯ್ಯಬೇಕಾಗುತ್ತದೆ. ಕವಲೆದುರ್ಗ ದಟ್ಟವಾದ ಕಾಡಿನ ಮಧ್ಯೆ ಬೆಟ್ಟದ ತುದಿಯಲ್ಲಿರುವ ಕೋಟೆಯಾಗಿದ್ದು, ಶಿಖರವನ್ನು ತಲುಪಲು ಕನಿಷ್ಠ 4 ಕಿಲೋಮೀಟರ್ ಚಾರಣ ಮಾಡಬೇಕಾಗುತ್ತದೆ. ಈ ಕೋಟೆಯು 100 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಆದರೆ ವಿಷಾದನೀಯವೆಂದರೆ ಇಂದು ಮಾತ್ರ ಬರೀ ಅವಶೇಷಗಳಲ್ಲಿದೆ. 8 ಕಿಲೋಮೀಟರ್ ಸುತ್ತಳತೆಯೊಂದಿಗೆ ಕೋಟೆ ಗಣನೀಯ ಪ್ರದೇಶವನ್ನು ಒಳಗೊಂಡಿದೆ. ಇದು 5 ಸುತ್ತಿನ ಕೋಟೆಯಾಗಿದ್ದು, ಬೆಟ್ಟದ ದಿಣ್ಣೆಗಳ ನೈಸರ್ಗಿಕ ಬಾಹ್ಯರೇಖೆಗಳನ್ನು ಅನುಸರಿಸಿ ಬೃಹತ್ ಗಾತ್ರದ ಕಲ್ಲುಗಳಿಂದ ಇದನ್ನು ನಿರ್ಮಿಸಲಾಗಿದೆ. ಪ್ರತಿ ಸುತ್ತಿನಲ್ಲೂ ಒಂದು ಮಹಾದ್ವಾರವಿದ್ದು ಅದರ ಇಕ್ಕೆಲೆಗಳಲ್ಲೂ ರಕ್ಷಣಾ ಕೊಠಡಿಗಳಿವೆ. ಕಾಡಿನ ಮಧ್ಯದಲ್ಲಿ ಆಳವಾದ ಮತ್ತು ಸುತ್ತುವ ಬೆಟ್ಟಗಳಿಂದ ಆವೃತವಾದ ಈ ಕೋಟೆಯು ತನ್ನ ನಿವಾಸಿಗಳಿಗೆ ಅತ್ಯುತ್ತಮವಾದ ನೈಸರ್ಗಿಕ ರಕ್ಷಣೆಯನ್ನು ನೀಡುತ್ತಿತ್ತು ಮತ್ತು ಆಕ್ರಮಣಕಾರನಿಗೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತಿತ್ತು. ಈ ಕೋಟೆಯಲ್ಲಿ ಕೆಳದಿ ರಾಣಿ ಚೆನ್ನಮ್ಮನಿಗೆ ರಾಜ್ಯಾಭಿಷೇಕ ಮಾಡಲಾಯಿತು. ಕೆಳದಿ ರಾಜರು ಈ ಕೋಟೆಯಿಂದ ಸುಮಾರು 60 ವರ್ಷಗಳ ಕಾಲ ತಮ್ಮ ರಾಜ್ಯವನ್ನು ಆಳಿದರು. ರಾಣಿ ಚೆನ್ನಮ್ಮ ಪ್ರಬಲ ಮೊಘಲ್ ಸೈನ್ಯವನ್ನು ಈ ಕೋಟೆಯಿಂದಲೇ ಸೋಲಿಸಿದರು ಮತ್ತು ಶಿವಾಜಿಯ ಮಗ ರಾಜಾರಾಮ್ ಅವರನ್ನು ಈ ಕೋಟೆಯಿಂದಲೇ ರಕ್ಷಿಸಿದರು ಎಂದು ಹೇಳಲಾಗುತ್ತದೆ. ಈ ಕೋಟೆಯನ್ನು 9ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ನಂತರ 14ನೇ ಶತಮಾನದಲ್ಲಿ ಬೆಳಗುತ್ತಿ ರಾಜ ಚೆಲುವ ರಂಗಪ್ಪನಿಂದ ನವೀಕರಿಸಲ್ಪಟ್ಟಿತು. ಇದು ವಿಜಯನಗರದ ಅರಸರ ಪತನದ ನಂತರ ಸ್ವತಂತ್ರರಾದ ಕೆಳದಿ ನಾಯಕರ ಭದ್ರಕೋಟೆಯಾಗಿತ್ತು. ವೆಂಕಟಪ್ಪ ನಾಯಕನು ಇಲ್ಲಿ ಒಂದು ಅರಮನೆಯನ್ನು ಕಟ್ಟಿಸಿ ಅದನ್ನು ಒಂದು ಅಗ್ರಹಾರವನ್ನಾಗಿಸಿದ ಮತ್ತು ಮತ್ತಿನ ಮಠ ಎಂಬ ಶೃಂಗೇರಿ ಮಠದ ಉಪಮಠ, ಒಂದು ಖಜಾನೆ, ಒಂದು ಕಣಜ, ಆನೆಗಳಿಗಾಗಿ ಗಜಶಾಲೆ, ಕುದುರೆಗಳಿಗಾಗಿ ಅಶ್ವಶಾಲೆ ಮತ್ತು ಕೊಳಗಳನ್ನು ನಿರ್ಮಿಸಿದನು. ಕೆಳದಿ ನಾಯಕರು ಮೊದಲು ಸಾಗರದ ಸಮೀಪವಿರುವ ಕೆಳದಿ ಎಂಬಲ್ಲಿ ರಾಜ್ಯ ಸ್ಥಾಪಿಸಿ ಇಕ್ಕೇರಿ ಬಿದನೂರಿನಲ್ಲಿ ಕೋಟೆ ಕೊತ್ತಲ ನಿರ್ಮಿಸಿ ರಾಜ್ಯಭಾರ ಮಾಡುತ್ತಿದ್ದರು. ಆಗ ಕವಲೆದುರ್ಗದ ಗಿರಿ ಪ್ರದೇಶ ತೊಲೆತಮ್ಮ ಮತ್ತು ಮಂಡಿಗೆತಮ್ಮ ಎಂಬ ಪಾಳೆಗಾರರ ಸಹೋದರರ ಸ್ವಾಧೀನದಲ್ಲಿತ್ತು. ಈ ಸಹೋದರರನ್ನು ಸೋಲಿಸಿದ ಕೆಳದಿ ನಾಯಕರು ಕವಲೆದುರ್ಗ ಕೋಟೆಯನ್ನು ವಶಕ್ಕೆ ಪಡೆದು ಭುವನಗಿರಿ ದುರ್ಗ ಎಂದು ಹೆಸರಿಟ್ಟು ಆಳ್ವಿಕೆ ನಡೆಸಿದರು. 18ನೇ ಶತಮಾನದಲ್ಲಿ ಮೈಸೂರು ರಾಜ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ದಾಳಿಗೆ ಗುರಿಯಾಗಿ ಕವಲೆದುರ್ಗ ಸಾಕಷ್ಟು ನಾಶವಾಯಿತು. ನಾಲ್ಕನೇ ದ್ವಾರವನ್ನು ಪ್ರವೇಶಿಸುವಾಗ ಕಾಶಿ ವಿಶ್ವನಾಥ ದೇವಾಲಯ ಸೇರಿದಂತೆ
ಪುರಾತನ ದೇವಾಲಯಗಳ ಅವಶೇಷಗಳನ್ನು ನಾವು ನೋಡಬಹುದು. ವಿಶ್ವನಾಥ ದೇವಾಲಯದ ಅನನ್ಯತೆ ಎಂದರೆ ಈ ದೇವಾಲಯದ ಮುಂದೆ ಎರಡು ಕಲ್ಲಿನ ಕಂಬಗಳನ್ನು ನಾವು ನೋಡಬಹುದು. ಸಾಮಾನ್ಯವಾಗಿ ನಾವು ದಕ್ಷಿಣ ಭಾರತದ ಇತರ ದೇವಾಲಯಗಳಲ್ಲಿ ಎರಡು ಕಂಬಗಳಿರುವುದು ಅಪರೂಪ. ಹೊರಗಿನ ಗೋಡೆಯ ಮೇಲೆ ಸಶಸ್ತ್ರ ಯೋಧರು, ಸೂರ್ಯಚಂದ್ರ, ಪಕ್ಷಿಗಳು, ಆನೆಗಳು ಮತ್ತು ಹಾವುಗಳ ಸಂಕೀರ್ಣವಾದ ಕೆತ್ತನೆಗಳಿವೆ. ಕೋಟೆಯೊಳಗೆ 15 ದೇವಾಲಯಗಳಿದ್ದವು ಎಂದು ಹೇಳಲಾಗುತ್ತದೆ. ಆದರೆ ಕಾಶಿ ವಿಶ್ವನಾಥ ದೇವಸ್ಥಾನ, ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ ಮತ್ತು ಶಿಖರೇಶ್ವರ ದೇವಸ್ಥಾನ ಎಂಬ ಮೂರು ದೇವಾಲಯಗಳನ್ನು ಮಾತ್ರ ಈಗ ನಾವು ನೋಡಬಹುದು. ಶ್ರೀ ಲಕ್ಷ್ಮೀನಾರಾಯಣ ದೇವಾಲಯವು ಎತ್ತರದ ಬಂಡೆಯ ಮೇಲೆ ಕಂಡುಬರುತ್ತದೆ. ಚೆನ್ನಮ್ಮನ ಕೆಚ್ಚೆದೆಯ ಕಥೆಯನ್ನು ನೋಡೋಣ. ಎಂದಿನಂತೆ ಒಂದು ಮಧ್ಯಾಹ್ನ ರಾಣಿ ಭಿಕ್ಷೆ ನೀಡುತ್ತಿದ್ದಳು. ನಾಲ್ಕು ಸನ್ಯಾಸಿಗಳು ಕಾಣಿಸಿಕೊಂಡರು. ಅವರು ತುಂಬ ಪ್ರಕಾಶಮಾನವಾಗಿ ಕಾಣುತ್ತಿದ್ದರು. ಅವರ ಪ್ರಕಾಶಮಾನವಾದ ಮುಖಗಳನ್ನು ನೋಡಿ ಬುದ್ಧಿವಂತ ರಾಣಿ ಅವರು ಸಾಮಾನ್ಯ ಸನ್ಯಾಸಿಗಳಲ್ಲ ಎಂದು ಅರಿತುಕೊಂಡರು. ವಿವರವಾಗಿ ಕೇಳಿದಾಗ ಅವನು ಛತ್ರಪತಿ ಶಿವಾಜಿಯ ಮಗ ರಾಜಾರಾಮನೆಂದು ತಿಳಿಯಿತು. ತಾಯಿ, ನನ್ನ ಸಹೋದರ ಸಂಭಾಜಿಯನ್ನು ಔರಂಗಜೇಬನು ಕ್ರೂರವಾಗಿ ಹತ್ಯೆ ಮಾಡಿದ್ದಾನೆ. ನನ್ನನ್ನು ಕೊಲ್ಲಲು ಮತ್ತು ನನ್ನ ರಾಜ್ಯವನ್ನು ನಾಶ ಮಾಡಲು ಅವನು ಒಂದು ದೊಡ್ಡ ಸೈನ್ಯವನ್ನು ಕಳುಹಿಸಿದ್ದಾನೆ. ಅವನ ಸೈನ್ಯವು ಈಗಾಗಲೇ ಹಲವು ಕೋಟೆಗಳನ್ನು ವಶಪಡಿಸಿಕೊಂಡಿದೆ. ನನ್ನನ್ನು ಸೆರೆ ಹಿಡಿದರೆ ಅವನು ಇಡೀ ಸಾಮ್ರಾಜ್ಯವನ್ನು ನುಂಗಬಹುದು ಎಂದು ಭಾವಿಸುತ್ತಾನೆ. ನನಗೆ ಆಶ್ರಯ ನೀಡಲು ಹಲವಾರು ಮುಖ್ಯಸ್ಥರನ್ನು ಮತ್ತು ರಾಜರನ್ನು ಸಂಪರ್ಕಿಸಿದ್ದೇನೆ, ಆದರೆ ಯಾರೊಬ್ಬರೂ ಒಪ್ಪಲಿಲ್ಲ. ದಯವಿಟ್ಟು ಸ್ವಲ್ಪ ಸಮಯದವರೆಗೆ ನನಗೆ ಇಲ್ಲಿ ಆಶ್ರಯ ನೀಡಿ. ನಂತರ ಜಿಂಜಿ ಕೋಟೆಯನ್ನು ತಲುಪಲು ನನಗೆ ಸಹಾಯ ಮಾಡಿ ಎಂದು ರಾಜಾರಾಮ್ ಚೆನ್ನಮ್ಮನನ್ನು ಕೇಳುತ್ತಾನೆ. ನಿಜವಾಗಿಯೂ ಇದು ನಂಬಲಸಾಧ್ಯ. ಹಿಂದೂ ಧರ್ಮವನ್ನು ಉಳಿಸಲು ಹೋರಾಡಿದ ಶಿವಾಜಿ ಮಹಾರಾಜರ ಮಗನಿಗೆ ಆಶ್ರಯ ನೀಡುವುದು ನಮ್ಮಲ್ಲಿ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಕನ್ನಡ ಜನರು ಎಂದಿಗೂ ತಮ್ಮ ಮಾತಿಗೆ ತಪ್ಪುವುದಿಲ್ಲ. ಅವರು ಅಂಥ ಹೇಡಿಗಳಲ್ಲ. ಅವರು ತಮ್ಮ ಬಳಿಗೆ ಆಶ್ರಯಕ್ಕಾಗಿ ಬರುವವರಿಗೆ ಸಹಾಯ ಮಾಡದೆ ಬಿಡುವುದಿಲ್ಲ ಎಂದು ಚೆನ್ನಮ್ಮ ರಾಜಾರಾಮನಿಗೆ ಹೇಳುತ್ತಾಳೆ. ಮಂತ್ರಿಗಳೊಂದಿಗೆ ಚರ್ಚೆ ಮಾಡಿದಾಗ ಔರಂಗಜೇಬನೊಂದಿಗೆ ಹೋರಾಡುವುದು ತಮ್ಮ ಸಾಮರ್ಥ್ಯಕ್ಕೂ ಮೀರಿದ ಸಾಹಸ ಎಂದು ಅಭಿಪ್ರಾಯಪಡುತ್ತಾರೆ. ಇಂದಿನವರೆಗೆ ಕೆಳದಿ ರಾಜರು ಅದನ್ನು ಬಯಸುವ ಯಾರಿಗಾದರೂ ಆಶ್ರಯ ನೀಡಿದ್ದಾರೆ. ಆ ಸಂಪ್ರದಾಯವನ್ನು ಮುಂದುವರಿಸುವುದು ನನ್ನ ಕರ್ತವ್ಯ. ಶಿವಾಜಿ ಮಹಾರಾಜ್ ಹಿಂದೂ ಧರ್ಮವನ್ನು ಉಳಿಸಲು ಪಣ ತೊಟ್ಟಿದ್ದರು. ಅವರ ಮಗ ಕೇಳಿದಾಗ ಸಹಾಯವನ್ನು ನಿರಾಕರಿಸಲಾಗುವುದಿಲ್ಲ. ರಾಜ್ಯದ ಸುರಕ್ಷತೆಯು ದೇವರ ಕೈಯಲ್ಲಿದೆ ಎಂದು ಹೇಳಿ ಯುದ್ಧಕ್ಕೆ ಸನ್ನದ್ಧರಾಗಲು ಚೆನ್ನಮ್ಮ ಹೇಳುತ್ತಾಳೆ. ರಾಣಿ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ರಾಜಾರಾಮನಿಗೆ ಆಶ್ರಯ ಕೊಟ್ಟಳು. ಕೆಳದಿಯಲ್ಲಿ ಯುದ್ಧದ ಸಿದ್ಧತೆಗಳು ಪ್ರಾರಂಭವಾದವು. ಔರಂಗಜೇಬನು ತನ್ನ ಮಗ ಅಜ್ಮತ್ ಅರಾನನ್ನು ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡಲು ಒಂದು ದೊಡ್ಡ ಸೈನ್ಯದೊಂದಿಗೆ ಕಳುಹಿಸಿದನು. ಆದರೆ ಅಷ್ಟೊತ್ತಿಗೆ ರಾಜಾರಾಮ್ ಸುರಕ್ಷಿತವಾಗಿ ಜಿಂಜಿ ಕೋಟೆಯನ್ನು ತಲುಪಿದ್ದನು. ಒಂದು ಕಡೆ ಕುತಂತ್ರದ ಮೊಘಲ್ ಚಕ್ರವರ್ತಿ ದೊಡ್ಡ ಸೈನ್ಯವನ್ನು ಕೆಳದಿಗೆ ಕಳುಹಿಸಿದ ಮತ್ತು ಮತ್ತೊಂದೆಡೆ ಅದು ರಾಜ್ಯವನ್ನು ತಲುಪುವ ಮೊದಲು ಅವನು ಚೆನ್ನಮ್ಮ ರಾಣಿಗೆ ಪತ್ರವೊಂದನ್ನು ಕಳುಹಿಸಿದ ಮತ್ತು ವಜ್ರಗಳು ಮತ್ತು ಇತರ ಅಮೂಲ್ಯ ಕಲ್ಲುಗಳು ಸೇರಿದಂತೆ ದುಬಾರಿ ಉಡುಗೊರೆಗಳನ್ನು ಸಹ ಕಳುಹಿಸಿದ ಹಾಗೂ ಇದರೊಂದಿಗೆ ಬೆದರಿಕೆಯ ಪತ್ರವನ್ನು ಕಳುಹಿಸಿದನು. ರಾಣಿ ಇದ್ಯಾವುದಕ್ಕೂ ಜಗ್ಗಲಿಲ್ಲ ಮತ್ತು ಯುದ್ಧಕ್ಕೆ ಆಹ್ವಾನಿಸಿ ಪತ್ರವನ್ನು ಕಳುಹಿಸಿದಳು.
ರಾಣಿಯ ಪತ್ರ ಔರಂಗಜೇಬನನ್ನು ತಲುಪುವ ಹೊತ್ತಿಗೆ ದೊಡ್ಡ ಮೊಘಲ್ ಪಡೆ ಕೆಳದಿ ಬಳಿ ಇತ್ತು. ಕರ್ನಾಟಕ ವೀರರು ದಟ್ಟ ಕಾಡಿನಲ್ಲಿ ಸ್ಥಾನಗಳನ್ನು ಪಡೆದು ಮೊಘಲ್ ಸೈನಿಕರನ್ನು ಕೊಲ್ಲಲು ಆರಂಭಿಸಿದರು. ಸೈನ್ಯದ ಪ್ರಮುಖ ಭಾಗ ನಾಶವಾಯಿತು. ಕೆಳದಿಯ ಪಡೆಗಳು ಹಲವಾರು ಮೊಘಲ್ ನಾಯಕರು ಹೆಚ್ಚಿನ ಸಂಖ್ಯೆಯ ಕುದುರೆಗಳು ಹಾಗೂ ಸಾಕಷ್ಟು ಯುದ್ಧ ಸಾಮಗ್ರಿಗಳನ್ನು ವಶಪಡಿಸಿಕೊಂಡವು. ಅಷ್ಟೊತ್ತಿಗೆ ಅವರು ಔರಂಗಜೇಬರಿಂದ ಪತ್ರವೊಂದನ್ನು ಪಡೆದರು. ಅದು ರಾಜರಾಮ್ ಈಗ ಜಿಂಜಿಕೋಟೆಯನ್ನು ಆಳುತ್ತಿದ್ದಾನೆ, ಆದ್ದರಿಂದ ಕೆಳದಿಯನ್ನು ಒಮ್ಮೆಗೆ ಬಿಟ್ಟು ಜಿಂಜಿಗೆ ಮುಂದುವರಿಯಿರಿ ಎಂದು ಆದೇಶವಿತ್ತು. ಜಿಂಜಿಯನ್ನು ತಲುಪಿದ ರಾಜಾರಾಮ್ ರಾಣಿಗೆ ಕೃತಜ್ಞತೆಯ ಪತ್ರ ಬರೆದರು. ದೊಡ್ಡ ಸಾಮ್ರಾಜ್ಯಗಳ ರಾಜರು ಮತ್ತು ಆಡಳಿತಗಾರರು ನನಗೆ ಸಹಾಯ ಮಾಡಲು ನಿರಾಕರಿಸಿದಾಗ ನೀವು ಧೈರ್ಯದಿಂದ ನನಗೆ ಆಶ್ರಯ ನೀಡಿದ್ದೀರಿ ಮತ್ತು ಹಿಂದೂ ಧರ್ಮವನ್ನು ರಕ್ಷಿಸಲು ಸಹಾಯ ಮಾಡಿದ್ದೀರಿ. ನಿಮ್ಮ ಈ ಧೈರ್ಯ ಮತ್ತು ಔದಾರ್ಯವನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಭವಾನಿ ದೇವತೆ ನಿಮಗೆ ಎಲ್ಲ ಸಂತೋಷವನ್ನು ನೀಡಲಿ. ನಿಮ್ಮ ಭೂಮಿ ಸಂತೋಷದ ನೆಲೆಯಾಗಲಿ ಎಂದು ನಾನು ದೇವರನ್ನು ಪ್ರಾರ್ಥಿಸುತ್ತೇನೆ ಎಂದು ಹಾರೈಸಿದರು. ಕೋಟೆ ಒಳಗಿರುವ ಅರಮನೆಯ ಜಾಗದಲ್ಲಿ ದೊಡ್ಡ ಅಡಿಪಾಯ ಕಂಡುಬರುತ್ತದೆ. ಇಲ್ಲಿ ಪರಸ್ಪರ ಹೊಂದಿಕೊಂಡಿರುವ ಕೊಠಡಿಗಳು, ವಿಶಾಲವಾದ ಕಂಬದ ಜಗುಲಿ, ಪೂಜಾಗ್ರಹ, ಅಡಿಗೆ ಕೋಣೆ ಮತ್ತು ಅದರಲ್ಲಿ ಕಲ್ಲಿನ ಒಲೆ, ಕಲ್ಲಿನ ವೇದಿಕೆ ಇರುವ ಸ್ಥಾನದ ಕೋಣೆ, ಒಂದು ವಿಶಾಲವಾದ ಒಳ ಪ್ರಾಂಗಣ, ಇವುಗಳನ್ನು ನಾವು ನೋಡಬಹುದು. ಇವುಗಳಿಂದ ನಮಗೆ ಅರಮನೆಯ ವಾಸ್ತುಶಿಲ್ಪದ ಒಳನೋಟ ಕಾಣಸಿಗುತ್ತದೆ. ದಟ್ಟ ಅರಣ್ಯದ ನಡುವೆ ಸುಮಾರು ಅರ್ಧ ಎಕರೆ ಪ್ರದೇಶದಲ್ಲಿರುವ ಅರಮನೆ ಈಗ ಕಲ್ಲು ಕಂಬಗಳ ಆಸರೆಯನ್ನು ಮಾತ್ರ ಹೊಂದಿದೆ. ಅರಮನೆಗೀಗ ಆಕಾಶವೇ ಛಾವಣಿ, ಕಂಬಗಳು ಮತ್ತು ಮಣ್ಣಿನ ಗೋಡೆಗಳು ಮಾತ್ರ ಉಳಿದಿವೆ. ಅರಮನೆಯ ಹಿಂದೆ ಒಂದು ವಿಶಿಷ್ಟವಾದ ಟಿ ಆಕಾರವನ್ನು ಹೊಂದಿರುವ ಸ್ಟೆಪ್ ವೆಲ್ ಅನ್ನು ನಾವು ಕಾಣಬಹುದು. ಇದು ಹಳೆಯ ದಿನಗಳಲ್ಲಿ ಬಳಸಲಾಗುವ ನೀರಿನ ಸಂಗ್ರಹ ಮತ್ತು ನಿರ್ವಹಣಾ ತಂತ್ರಗಳಿಗೆ ಸಾಕ್ಷಿಯಾಗಿದೆ. ಈ ಕೋಟೆಯು 7 ಸರೋವರಗಳನ್ನು ಹೊಂದಿದೆ ಮತ್ತು ಬೇಸಿಗೆಯಲ್ಲಿ ಸಹ ಇದು ನೀರಿನಿಂದ ತುಂಬಿರುತ್ತದೆ. ಇಲ್ಲಿ ಮಳೆ ಕೊಯ್ಲು ತಂತ್ರಜ್ಞಾನವನ್ನು ಬಳಸಲಾಗುತ್ತಿತ್ತು. ಇದರ ಮೂಲಕ ಸಂಗ್ರಹವಾದ ಎಲ್ಲ ನೀರು, ವಿಶೇಷವಾಗಿ ನಿರ್ಮಿಸಲಾದ ನೀರಿನ ಕಾಲುವೆಯ ಮೂಲಕ ಕೋಟೆಯ ಮೇಲ್ಭಾಗದಿಂದ ಕೆಳಕ್ಕೆ ಹರಿಯುವಂತೆ ಮಾಡಲಾಗಿದೆ. ಇಂದಿಗೂ ಸಹ ನೀರು ಒಂದು ಸರೋವರದಿಂದ ಇನ್ನೊಂದಕ್ಕೆ ಭೂಗತ ಕಾಲುವೆಯ ಮೂಲಕ ಹರಿಯುತ್ತದೆ ಮತ್ತು ಕೋಟೆಯ ಬೆಟ್ಟದ ಕೆಳಗಿರುವ ದೊಡ್ಡ ಸರೋವರಕ್ಕೆ ಸೇರುತ್ತದೆ. ಬಿದನೂರಿನಿಂದ ರಾಜಧಾನಿ ಕವಲೆದುರ್ಗಕ್ಕೆ ಏಕೆ ಬಂತು ಅಂತ ನೋಡೋಣ ಬನ್ನಿ. ಬಿಜಾಪುರ ಸುಲ್ತಾನರ ಸೇನೆಯು ಬಿದನೂರು ಕೋಟೆಯನ್ನು ಮುತ್ತಿಗೆ ಹಾಕಿತು. ಶತ್ರು ಸೈನ್ಯವು ತುಂಬ ದೊಡ್ಡದಾಗಿತ್ತು. ರಾಜ್ಯದ ಅಧಿಕಾರಿಗಳು ರಾಣಿಗೆ ಅವರು ಎಲ್ಲ ಶೌರ್ಯದಿಂದ ಹೋರಾಡಿದರೂ ಗೆಲುವು ಅನುಮಾನ ಎಂದು ಹೇಳಿದರು. ಸದ್ಯಕ್ಕೆ ಬಿದನೂರಿನಿಂದ ಹೊರಗೆ ಹೋಗುವಂತೆ ಅವರು ಆಕೆಗೆ ಸಲಹೆ ನೀಡಿದರು. ಬಿದನೂರು ತೊರೆಯುವ ಆಲೋಚನೆ ಚೆನ್ನಮ್ಮನಿಗೆ ವಿಷದಂತಿತ್ತು. ಆದರೆ ಬೇರೆ ದಾರಿ ಇರಲಿಲ್ಲ. ಸಾಮ್ರಾಜ್ಯದ ಸಿಂಹಾಸನ, ರಾಜ ಖಜಾನೆಯ ಸಂಪತ್ತು ಮತ್ತು ಇತರ ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು ಕವಲೆದುರ್ಗಕ್ಕೆ ಸ್ಥಳಾಂತರಿಸಲಾಯಿತು. ಶತ್ರುಗಳು ಕೋಟೆಯ ದ್ವಾರಗಳನ್ನು ಕೆಳಗಿಳಿಸಿ ಅರಮನೆ ಪ್ರವೇಶಿಸಿದರು. ಆದರೆ ಅವರಿಗೆ ಅಲ್ಲಿ ರಾಣಿಯನ್ನು ಹುಡುಕಲಾಗಲಿಲ್ಲ. ಖಜಾನೆ ಕೂಡ ಖಾಲಿಯಾಗಿತ್ತು. ಅವರು ನಿರಾಶೆ ಅನುಭವಿಸಿದರು. ಕೊನೆಯ ಶಿಖರದವರೆಗೆ ಚಾರಣಕ್ಕೆ ಹೋಗುವವರಿಗೆ ಆಹ್ಲಾದಕರ ಆಶ್ಚರ್ಯವು ಕೊನೆಯಲ್ಲಿ ಕಾದಿದೆ. ಇಲ್ಲಿ ನಾವು ದೊಡ್ಡ ವಿಸ್ತಾರದಲ್ಲಿ ಹರಡಿರುವ ವಾರಾಹಿ ಅಣೆಕಟ್ಟಿನ ಹಿನ್ನೀರು ಮತ್ತು ಬೃಹತ್ ಪ್ರಮಾಣದ ನೀರಿನಿಂದ ಅರಣ್ಯ ಪ್ರದೇಶಗಳು ದ್ವೀಪಗಳಾಗಿ ಪರಿವರ್ತನೆಗೊಂಡದ್ದನ್ನು ನಾವು ನೋಡಬಹುದು.
ಈ ಕೋಟೆಯ ತುತ್ತ ತುದಿಯಲ್ಲಿ ಅರಬ್ಬಿ ಸಮುದ್ರಕ್ಕೆ ಅಭಿಮುಖವಾಗಿರುವ ಶಿಖರೇಶ್ವರ ಅಥವಾ ಶ್ರೀಕಂಠೇಶ್ವರ ಎಂಬ ಸಣ್ಣ ದೇವಾಲಯವನ್ನು ನಾವು ನೋಡಬಹುದು. ಆದರೆ ದುರಂತವೆಂದರೆ ಈಗ ಇದು ಪಾಳು ಬಿದ್ದ ಸ್ಥಿತಿಯಲ್ಲಿದೆ. ಮುಂದಿನ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.